ಇಪಿಎಫ್ಒದ ಸಿಬಿಟಿ ಸದಸ್ಯರೇ, ನಿಮಗೆ ದೇಶದ 78 ಲಕ್ಷ ವೃದ್ಧ ಪಿಂಚಣಿದಾರರ ಅಳಲು ಅರ್ಥವಾಗುತ್ತಿಲ್ಲವೇ? ಏಕೆ ಕುರ್ಚಿಗೆ ಅಂಟಿಕೊಂಡಿರುವಿರಿ? ನೀವು ಕಾರ್ಮಿಕರ ಹಿತ ಕಾಯುವವರೇ? ತ್ಯಜಿಸಿರಿ ನಿಮ್ಮ ಹುದ್ದೆ. ನವೆಂಬರ್ 4, 2022 ಸುಪ್ರೀಂ ಕೋರ್ಟ್ ಆದೇಶವನ್ನು ಸಂಪೂರ್ಣ ಜಾರಿಗೆ ತರಲು ವಿಳಂಬ ಮಾಡುತ್ತಾ ಇನ್ನು ಎಷ್ಟು ಜನ ಪಿಂಚಣಿದಾರರ ಸಾವನ್ನು ಬಯಸುತ್ತಿರುವಿರಿ ಎಂದು ರಾಷ್ಟ್ರೀಯ ಸಂಘರ್ಷ ಸಮಿತಿಯಿಂದ ಜಿಲ್ಲಾ ಕಾರ್ಯಾಲಯದ ಎದುರು ಆಗ್ರಹಿಸಿ ಈ ಮೂಲಕ ಇಪಿಎಫ್ಒ ಅಧಿಕಾರಿಗಳಿಗೆ ಪ್ರಶ್ನಿಸಿದರು. ಇದು ಬೃಹತ್ ಪ್ರಜಾಪ್ರಭುತ್ವ ದೇಶದಲ್ಲಿ ವೃದ್ಧರ ಮೇಲೆ ಘೋರ ಅನ್ಯಾಯವಲ್ಲವೇ? ನಮ್ಮ ಬೇಡಿಕೆ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಪ್ಲಸ್ DA ಪ್ಲಸ್ ಮೆಡಿಕಲ್ ಈಡೇರಲೇಬೇಕೆಂದು ಆಕ್ರೋಶ ಹೊರ ಹಾಕಿದರು. ಇಡೀ ದೇಶಾದ್ಯಂತ ಎಲ್ಲ ಎದುರುಗಡೆ ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿ ನಿರ್ಧಾರ ಕೈಗೊಂಡಂತೆ ಇವತ್ತಿನ ದಿವಸ ನಾವು ಬಿಜಾಪುರದ ಭವಿಷ್ಯ ನಿಧಿ ಕಚೇರಿಯಲ್ಲಿ ಭವಿಷ್ಯ ನಿಧಿ ಕಚೇರಿ ಅಧಿಕಾರಿಯವರಿಗೆ ಮನವಿ ಪತ್ರವನ್ನ ಕೊಡ್ತಾ ಇದ್ದೇವೆ. ಆ ಮನವಿ ಪತ್ರದ ಸಾರಾಂಶ ಇಷ್ಟೇ. ನಮ್ಮ ಬೇಡಿಕೆ ಈ ಬಜೆಟ್ ಅಧಿವೇಶನ ಒಳಗಡೆನೆ ಈಡೇರಲೇಬೇಕು. ಈಡೇರಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ಕೋಬೇಕಾಗ್ತದ. ಅದಕ್ಕೆ ಈಗಾಗಲೇ ಕೇಂದ್ರ ಕಾರ್ಮಿಕ ಮಂತ್ರಿ ಭೂಪೇಂದ್ರ ಯಾದವ್ ಅವರು ಭರವಸೆ ಕೊಟ್ಟಿದ್ರಿ. ಆಮೇಲೆ ಮೋದಿಯವರು 2 ಸಲ ಭರವಸೆ ಕೊಟ್ಟಿದ್ರಿ. ಮೊನ್ನೆ ನಾವು ಸರತಿ ಉಪವಾಸ ಸತ್ಯಾಗ್ರಹ ಮತ್ತು ಆಮರಣ ಉಪವಾಸ ಸತ್ಯಾಗ್ರಹ ಜಂತರ್ ಮಂತರ್ನಲ್ಲಿ ಕೈಗೊಂಡಾಗ ಹೋದ ತಿಂಗಳು ನೀವೇ ಈಗ ಇಡೀ ದೇಶಾದ್ಯಂತ ಎಲ್ಲ ಎದುರುಗಡೆ ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿ ನಿರ್ಧಾರ ಕೈಗೊಂಡಂತೆ ಇವತ್ತಿನ ದಿವಸ ನಾವು ಬಿಜಾಪುರದ ಭವಿಷ್ಯ ನಿಧಿ ಕಚೇರಿ ಅಧಿಕಾರಿಯವರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಆ ಮನವಿ ಪತ್ರದ ಸಾರಾಂಶ ಇಷ್ಟೇ. ನಮ್ಮ ಬೇಡಿಕೆ ಈ ಬಜೆಟ್ ಅಧಿವೇಶನ ಒಳಗಡೆನೆ ಈಡೇರಲೇಬೇಕು. ಈಡೇರಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ಕೋಬೇಕಾಗ್ತದ. ಅದಕ್ಕೆ ಈಗಾಗಲೇ ಕೇಂದ್ರ ಕಾರ್ಮಿಕ ಮಂತ್ರಿ ಭೂಪೇಂದ್ರ ಯಾದವ್ ಅವರು ಭರವಸೆ ಕೊಟ್ಟಿದ್ರಿ. ಆಮೇಲೆ ಮೋದಿಯವರು 2 ಸಲ ಭರವಸೆ ಕೊಟ್ಟಿದ್ರಿ. ಮೊನ್ನೆ ನಾವು ಸರತಿ ಉಪವಾಸ ಸತ್ಯಾಗ್ರಹ ಮತ್ತು ಆಮರಣ ಉಪವಾಸ ಸತ್ಯಾಗ್ರಹ ಜಂತರ್ ಮಂತರ್ನಲ್ಲಿ ಕೈಗೊಂಡಾಗ ಹೋದ ತಿಂಗಳು ನೀವೇ ನಮ್ಮನ್ನು ಕರೆಸಿ ಮಾತು ಕೊಟ್ಟಿದ್ದೀರಿ. ಇಲ್ಲ, ನೀವು ನಿಮ್ಮ ಊರಿಗೆ ಹೋಗ್ರಿ, ನಾವು ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಈ ಕೆಲವೇ ದಿನದಲ್ಲಿ ಅಂತೇಳಿ ಮಾತು ಕೊಟ್ಟಿದ್ದೀರಿ. ಆ ಮಾತು ಕೊಟ್ಟಂತೆ ನಮ್ಮ ಬೇಡಿಕೆ ಈಡೇರಿಸಲೇಬೇಕು ಅಂತೇಳಿ ಈ ಮನವಿ ಪತ್ರದ ಸಾರಾಂಶ ಅದನ್ನು ನಾವು ಇವರಿಗೆ ಕೊಡ್ತಾ ಇದ್ದೇವೆ. ದಯಮಾಡಿ ಇದನ್ನು ಭೂಪೇಂದ್ರ ಯಾದವ್ ಅವರಿಗೆ ತಮ್ಮ ಕಚೇರಿಯಿಂದ ರೆಕಮೆಂಡೇಶನ್ ಮಾಡಿ ಕಳಿಸ್ಕೊಡ್ಬೇಕು ಅಂತೇಳಿ ನಾನು ತಮ್ಮೆಲ್ಲ ಮನವಿ ಪತ್ರನ ಡೆಲ್ಲಿಗೆ ನಮ್ಮ ರೀಜನಲ್ ಆಫೀಸ್ ಕಲಬುರಗಿ ಕಡೆಯಿಂದ ಕಳಿಸ್ಕೊಳ್ಳಿಕ್ಕೆ ಏರ್ಪಟ್ಟಿದೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.